परम गुरुरभीष्टावप्तितः सज्जनानां निखिलगुणगणाणो नित्यनिर्मुक्तदोषः सरसिजनयनोऽसौ श्रीपतिर्मानदो नः वाक्पुष्पैरर्चयन् रामं गुरुश्चापि स्मरन् सदा वच्मि किञ्चिद्यथा योग्यं प्रीयतां श्रोत्रदेहगः। समस्त नाममणि सच्चरण पद्यमालय ಮೂವತ್ತೊಂಬತ್ತನೇ ಪದ್ಯವನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಲವ ಜನಕ ಲಾಘವ ಕರಾಬ್ಜಲಿಪ್ತ ವಿಮಲ ಶ್ರೀಚಂದನಾಂಗ ಲೀಲಾ ವಿನೋದ ವನಚರ ಪಾವನ ಲುಬ್ಧ ವಧು ಫಲ ಭೋಕ್ತ ಅಮಲ ಲಾಭ ಬೋಧಕ ಭವ ಜಪಾಕ್ಷರತೀಶ ಮೋಹಮದ ವಿರಹಿತ ಲೋಭಗ್ನ ಲೌಕಿಕ ಪ್ರವಹೇತಲಂಕೌಕ ಸಾರ್ಧಕ ಲುಬ್ಧ ತುಷ್ಟ ನಮೋ ಲುಬ್ಧ ತುಷ್ಟ ನಮೋ. ಈ ಪದ್ಯದ ಸಾಮಾನ್ಯವಾದ ಪದಾರ್ಥಗಳ ಒಂದು ವಿಷಯವನ್ನು ನೋಡಿಕೊಳ್ಳೋಣ, ಪದ ಪದಾರ್ಥಗಳ ವಿಚಾರವನ್ನು ತಿಳ್ಕೊಳ್ಳೋಣ. ಬಹಳ ಕಠಿಣವಾಗಿರುವಂತಹ ಒಂದು ಪದ್ಯ ಇದು. ದಾಸರು ಅನೇಕ ಹೊಸ ಹೊಸ ಪದಗಳನ್ನು, ನಮಗೆ ತಿಳಿಯಲು ಅಸಾಧ್ಯವಾದ ಶಬ್ದಗಳನ್ನು ಅವರು ಬಳಸಿದ್ದಾರೆ. ಆದರೂ ಕೂಡ ಪ್ರಯತ್ನವನ್ನು ಮಾಡೋಣ. ಲವಜನಕ, ಲವಕುಶರಿಗೆ ಜನಕನಾದವನು ಪರಮಾತ್ಮ. ಲಾಘವ ಕರಾಬ್ಜ, ಸಂಸಾರದ ಭಾರವನ್ನ ಕಡಿಮೆ ಮಾಡುವಂತಹ ಕರಕಮಲವುಳ್ಳಂತಹ ಪರಮಾತ್ಮ. ಲಿಪ್ತ ವಿಮಲ ಶ್ರೀಚಂದನಾಂಗ, ಶ್ರೀಚಂದ್ರಾಂಗ ನಿರ್ಮಲವಾದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಚಂದನದಿಂದ ಲೇಪಿಸಲ್ಪಟ್ಟ ಅಪ್ರಾಕೃತವಾದ ಶರೀರವುಳ್ಳಂಥವನು ಪರಮಾತ್ಮ. ಲೀಲಾ ವಿನೋದ, ಲೀಲೆಯಿಂದ ಅವತಾರಾದಿಗಳನ್ನು ಸ್ವೀಕಾರ ಮಾಡುವಂತಹ ಶ್ರೀಹರಿ ಪರಮಾತ್ಮ. ವನಚರ ಪಾವನ, ವನದಲ್ಲಿ ಸಂಚಾರ ಮಾಡುವಂತಹ ಸುಗ್ರೀವ, ಅಂಗದ, ನೀಲ ಮೊದಲಾದ ಕಪಿಗಳಿಗೂ, ಜಾಂಬುವಂತ ಮೊದಲಾದ ವನಚರರಾಗಿರ್ತಕ್ಕಂತಹ ಕರಡಿಗಳಿಗೂ ಕೂಡ ತನ್ನ ಸೇವೆಯ ಸದವಕಾಶವನ್ನು ಕೊಟ್ಟು ಅವರಿಗೆ ಪವಿತ್ರರನ್ನಾಗಿ ಮಾಡಿದ್ದಾನೆ ಭಗವಂತ. ಆಮೇಲೆ ಲುಬ್ಧವಧು ಫಲಭೋಕ್ತ, ಆ ಲುಬ್ಧಳಾಗಿರುವಂತಹ ವಧು ಶಬರಿ, ಲುಬ್ಧಕಳಾಗಿರುವಂತಹ ಶಬರಿ ಏನಿದ್ದಾಳೆ, ಅವಳು ಕೊಟ್ಟಿರತಕ್ಕಂತಹ ಹಣ್ಣನ್ನ ಭಗವಂತ ಸ್ವೀಕಾರ ಮಾಡಿದ್ದಾನೆ. ಅಮಲಾಭ, ನಿರ್ಮಲವಾದ ಕಾಂತಿ ಉಳ್ಳಂತಹ ಪರಮಾತ್ಮ. ಬೋಧಕ, ಸರಿಯಾದ ಜ್ಞಾನವನ್ನ ಪರಮಾತ್ಮ ನಮಗೆ ಕೊಡ್ತಾನೆ. ಭವ ಜಪ, ಭವ ಮರ್ತ್ಯಲೋಕದಲ್ಲಿ ಜನಿಸಿದವರನ್ನು ಮತ್ತೆ ಪಾಲನೆ ಮಾಡತಕ್ಕಂಥವನು ಭವಜ ಪ, ಮರ್ತ್ಯಲೋಕದಲ್ಲಿ ಸಂಸಾರಿಗಳಾಗಿ ಹುಟ್ಟಿರ್ತಕ್ಕಂಥವರನ್ನ ಪಾಲನೆ ಮಾಡುವಂತಹ ಪರಮಾತ್ಮ. ಅಕ್ಷರ, ಕ್ಷರ ನಾಶರಹಿತನಾಗಿದ್ದಾನೆ, ಅಕ್ಷರನಾಗಿದ್ದಾನೆ ಪರಮಾತ್ಮ. ಭವಜಪಾಕ್ಷರ, ಭವಜಪಾಕ್ಷರ ಅಂದರೆ ಭವ ಅಂದರೆ ರುದ್ರದೇವರು. ಆ ರುದ್ರದೇವರಿಂದ ಯಾವಾಗಲೂ ಜಪ ಮಾಡುವಂತಹ ಅಕ್ಷರ ಉಳ್ಳವನು ಅಂದರೆ ರಾಮ ಎಂಬ ನಾಮ ಉಳ್ಳವನು ಪರಮಾತ್ಮ ಭವಜಪಾಕ್ಷರ. ಅತೀಶ, ರುದ್ರದೇವರನ್ನು
ಕೂಡಿಕೊಂಡು ಇರತಕ್ಕಂಥವನು ಪರಮಾತ್ಮ. ಮೋಹಮದ ವಿರಚಿತ ವಿರಹಿತ, ಮೋಹ ಮತ್ತು ಮದ ಇವುಗಳಿಂದ ರಹಿತನಾಗಿದ್ದಾನೆ ಪರಮಾತ್ಮ. ಲೋಭಘ್ನ, ಸದ್ಗತಿಯನ್ನ ಪರಿಪಾಲನೆ ಮಾಡುವಂತಹ ಭಗವಂತ ತನ್ನ ಭಕ್ತರು ಮಾಡುವ ಲೋಭ ಆಸೆ ಅದನ್ನ ನಾಶ ಮಾಡುವಂಥವನು. ಲೌಕಿಕ ಪ್ರವಹೇತ, ಲೋಕದಲ್ಲಿ ವ್ಯಾಪ್ತನಾಗಿರುವಂತಹ ಯಾವ ಪ್ರವಾಹ ವಾಯುವಿದ್ದಾರೆ ಆ ಪ್ರವಾಹ ವಾಯುವಿನಿಂದ ಪೂಜಿತನಾಗಿರ್ತಕ್ಕಂತಹ ಭಗವಂತ. ಲಂಕೌಶ ಸಾರ್ಧಕ, ಲಂಕೌಕ ಸಾರ್ಧಕ, ಲಂಕಾಪಟ್ಟಣವನ್ನೇ ಮನೆಯನ್ನಾಗಿ ಮಾಡಿಕೊಂಡಿರುವಂತಹ ಯಾವ ರಾವಣ ಇದ್ದಾನೆ ರಾವಣನನ್ನ ನಾಶಗೊಳಿಸಿರ್ತಕ್ಕಂತಹ ಭಗವಂತ. ಲುಬ್ಧ ತುಷ್ಟ ನಮೋ, ಭಕ್ತರ ಮೇಲೆ ಲೋಭವುಳ್ಳ ಹಾಗೂ ಅವರ ಪೂಜೆಯಿಂದ ಸಂತುಷ್ಟನಾದ ಶ್ರೀಹರಿ ಪರಮಾತ್ಮ, ನಿನಗೆ ನಾನು ನಮಸ್ಕಾರ ಮಾಡುತ್ತೇನೆ ಎಂಬುದಾಗಿ ದಾಸರು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ಕೆಲವು ವಿಶೇಷವಾದ ಅರ್ಥಗಳನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ಲವಜನಕ, ಪರಮಾತ್ಮ ಲವ ಮತ್ತು ಕುಶ ಇವರಿಗೆ ಜನಕನಾಗಿದ್ದಾನೆ ರಾಮದೇವರಾಗಿ. ರಾಮದೇವರು ಯಾವ ಜಗನ್ಮಾತೆಯಾದ ಸೀತಾದೇವಿಯನ್ನ ಗರ್ಭಿಣಿಯಾಗಿದ್ದಾಗಲೇನೆ ಕಾಡಿಗೆ ಕಳಿಸ್ತಾರೆ. ಲೋಕಾಪವಾದಕ್ಕೆ ಅಂಜಿ ನಡೆಯುವುದು ವಿವೇಕ ಕೇಳೆಚ್ಚರಿಕೆ ಅಂತ ದಾಸರು ಹೇಳ್ತಾರೆ. ಆ ಪ್ರಕಾರವಾಗಿ ಪರಮಾತ್ಮ ತನ್ನ ಹೆಂಡತಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ, ಲೋಕಾಪವಾದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ನಾನು ಲೋಕದ ದೃಷ್ಟಿಯಿಂದ ಪ್ರಜಾಪಾಲನಾಗಬೇಕು ಎಂಬ ಅಭಿಪ್ರಾಯದಿಂದ ಪರಮಾತ್ಮ ಸೀತಾದೇವಿಯರನ್ನ ಗರ್ಭಿಣಿಯಾಗಿದ್ದರು ಅವರನ್ನ ಕಾಡಿಗೆ ಕಳಿಸಿದ. ಕಾಡಿಗೆ ಕಳಿಸಿದಾಗ ಅಲ್ಲಿ ಆ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಹುಟ್ಟಿರುವವರು ಇಬ್ಬರು ಲವ ಮತ್ತು ಕುಶ. ಆ ಹುಟ್ಟಿದ ಅವಳಿ ಜವಳಿಯನ್ನ ಆ ಇಬ್ಬರು ಯಮಲದರನ್ನ ಲವಮುಷ್ಟಿಯಿಂದ ರಕ್ಷಣೆ ಮಾಡಿದರು. ಒಬ್ಬ ವ್ಯಕ್ತಿಯನ್ನ ವಾಲ್ಮೀಕಿ ಋಷಿಗಳು ಕುಶಮುಷ್ಟಿಯಿಂದ ರಕ್ಷಣೆ ಮಾಡಿದರು. ಅದಕ್ಕಾಗಿ ಅವರಿಬ್ಬರಿಗೂ ಕೂಡ ಲವಕುಶ ಎಂಬುದಾಗಿ ನಾಮಕರಣವಾಯಿತು. ಅಂತಹ ಲವಕುಶರಿಗೆ ಜನಕನಾದವನು ಪರಮಾತ್ಮ. ಈ ಲವಕುಶರು ವಾಲ್ಮೀಕಿ ಋಷಿಗಳಿಂದ ಸಮಗ್ರವಾದ ರಾಮಾಯಣವನ್ನು ತಾವೇ ಅಧ್ಯಯನವನ್ನು ಮಾಡಿ ರಾಮದೇವರ ಸಭೆಯಲ್ಲಿ ಬಂದು ತಾವೇ ಅದನ್ನು ಗಾನ ಮಾಡ್ತಾರೆ, ಬಹಳ ಸುಂದರವಾಗಿ ಗಾನ ಮಾಡ್ತಾರೆ. ಅದನ್ನು ನಾವು ರಾಮಾಯಣದಲ್ಲಿ ಕೇಳ್ತೇವೆ. ಲವಕುಶರಿಗೆ ಜನಕನಾದವನು ಪರಮಾತ್ಮ. ಲಾಘವ ಕರಾಬ್ಜ, ನೋಡಿ, ಸಂಸಾರದ ಭಾರವನ್ನ ಕಡಿಮೆ ಮಾಡುವಂತಹ ಒಂದು ಕರಕಮಲವುಳ್ಳವನು ಪರಮಾತ್ಮ. ದೇವರು ನಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡಿದ ಅಂದರೆ ನಮ್ಮ ಸಂಸಾರದ ಬಂಧನ ಇದು ಪೂರ್ಣ ಪರಿಹಾರವಾಗ್ತದೆ. ದೇವರು ನಮಗೆ ಯಾವಾಗ ತಲೆ ಮೇಲೆ ಕೈ ಇಡ್ತಾನೆ ಅಂದರೆ ಶ್ವೇತದ್ವೀಪ ದರ್ಶನಂ ನಿಮಿತ್ತೀಕೃತ್ಯ ಪ್ರಧಾನಾವರಣಭೂತ ಸ್ವೇಚ್ಛಾಪಸರಣೇನ. ಲಿಂಗದೇಹ ಭಂಗವಾದರೂ ನಮಗೆ ಮೋಕ್ಷವಾಗೋದಿಲ್ಲ. ಆನಂದದಶ್ಚ ಮುಕ್ತಾನಾಂ ಸಯೇವೇಕೋ ಜನಾರ್ದನ. ಬರೀ ಲಿಂಗದೇಹ ಭಂಗವಾದ ನಡೆಯೋದಿಲ್ಲ, ಪುನಃ ಮತ್ತೆ ಸೃಷ್ಟಿಯಾದ ಮೇಲೆ ಆ ಸೃಷ್ಟಿಯಲ್ಲಿ ಶ್ವೇತದ್ವೀಪದಲ್ಲಿ ಕುಳಿತುಕೊಂಡು ಪರಮಾತ್ಮ ವಾಯುದೇವರು ಜೀವರನ್ನು ಕರ್ಕೊಂಡು ಬಂದಾಗ ಆಗ ಜೀವರ ಮೇಲಿನ ತನ್ನ ಇಚ್ಛಾರೂಪವಾದ ಆವರಣವನ್ನು ತೆಗಿಬೇಕು ಭಗವಂತ. ಏನಂ ಮೋಚಯಾಮಿ ಎಂಬುದಾಗಿ ಭಗವಂತನಿಗೆ ಅಪೇಕ್ಷೆ ಬರಬೇಕು, ಆಗಲೇ ನಮಗೆ ಮೋಕ್ಷ. ಅಲ್ಲಿಯವರೆಗೆ ಮೋಕ್ಷವಿಲ್ಲ. ಅದಕ್ಕಾಗಿ ಲಾಘವ ಕರಾಬ್ಜ,
ಲಿಪ್ತ ವಿಮಲ ಚಂದನಾಂಗ ನಿರ್ಮಲವಾದ ಶ್ರೇಷ್ಠವಾದ ಚಂದನದಿಂದ ಲಿಪ್ತವಾದ ಅಂಗಾಂಗ ಉಳ್ಳವನಾಗಿದ್ದಾನೆ ಪರಮಾತ್ಮ. ಭಗವಂತನಿಗೆ ನಾವು ಪ್ರತಿನಿತ್ಯವೂ ಕೂಡ ಅಷ್ಟದ್ರವ್ಯಗಳನ್ನು ಹಾಕಿ ಗಂಧವನ್ನು ಅದನ್ನು ಚೆಂದಾಗಿ ಅರದು ಅದರೊಳಗಿರುವ ನೀರಿನ ಭಾಗವನ್ನೆಲ್ಲ ಹೋಗಲಾಡಿಸಿ ಕೇವಲ ಗಟ್ಟಿಯಾದ ಗಂಧವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಗಟ್ಟಿಯಾದ ಗಂಧವನ್ನು ಸಮರ್ಪಣೆ ಮಾಡೋದರಿಂದ ನಮಗೆ ಸಂಪತ್ತು ಅಭಿವೃದ್ಧಿಯಾಗತ್ತೆ. ನಮ್ಮ ಮನೆಯಲ್ಲಿ ಒಳ್ಳೆ ರೀತಿಯಿಂದ ಸಂಪತ್ತು ಬರಬೇಕು ಅಂದರೆ ಭಗವಂತನಿಗೆ ನಾವು ಮೊದಲು ಗಟ್ಟಿಯಾದ ಗಂಧವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಅದರಲ್ಲಿ ಕಸ್ತೂರಿ, ಗೋರೋಚನ, ಜಾಜಿ ಮೊದಲಾದ ವಿಶಿಷ್ಟವಾದ ಎಲ್ಲ ದ್ರವ್ಯಗಳನ್ನು ಸೇರಿಸಿ ಅದನ್ನು ನಾನಾ ಸುಗಂಧಿಕಂ ದ್ರವ್ಯಂ ಚೂರ್ಣೀಕೃತ್ಯ ಪ್ರಯತ್ನತಃ ಗಂಧಂ ದಾಸ್ಯಾಮಿ ದೇವೇಶ ಅಂತ ಹೇಳ್ತಾರೆ. ಹಾಗಾಗಿ ಸುಗಂಧ ದ್ರವ್ಯಗಳನ್ನೆಲ್ಲ ಕೇಶರವನ್ನು ಪಚ್ಚಕರ್ಪುರವನ್ನು ಮಿಶ್ರಣ ಮಾಡಿ ಗಂಧವನ್ನು ತೆಗೆದು ಅದನ್ನು ಪರಮಾತ್ಮನಿಗೆ ಸಮರ್ಪಣ ಮಾಡಬೇಕು. ಶ್ರೀಗಂಧದಲ್ಲಿ ಸಾಕ್ಷಾತ್ತಾಗಿ ರಮಾದೇವಿಯರಿರ್ತಾರೆ. ಆ ರಮಾದೇವಿಯರೇ ಪರಮಾತ್ಮನ ದೇಹದ ಮೇಲೆ ಲಿಪ್ತರಾಗ್ತಾರೆ. ದೇವರ ದೇಹದ ಮೇಲೆ ಕೂಡುವ ಸಾಮರ್ಥ್ಯ ಅದು ಕೇವಲ ರಮಾದೇವಿಯರಿಗೆ ಮಾತ್ರ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಲಿಪ್ತ ವಿಮಲಾಂಗ ನೋಡಿ, ಆ ರೀತಿಯಾಗಿ ನಾವು ಹೇಳ್ತೇವೆ. ಅಕ್ಷಯ ತೃತೀಯ ದಿವಸ ವಿಶೇಷವಾಗಿ ಪರಮಾತ್ಮನಿಗೆ ಚಂದನವನ್ನು ಸಮರ್ಪಣೆ ಮಾಡುವುದು, ಗುರುಗಳಿಗೆ ಚಂದನವನ್ನು ಸಮರ್ಪಣೆ ಮಾಡುವುದು ಅದು ವಾಡಿಕೆಯಾಗಿದೆ. ಎಲ್ಲ ಜನರೂ ಕೂಡ ವಿಶೇಷವಾಗಿ ಅವತ್ತು ಪರಮಾತ್ಮನಿಗೆ ಗಂಧಲೇಪನವನ್ನು ಮಾಡ್ತಾರೆ. ಆ ಪರಮಾತ್ಮನಿಗೆ ಯಾವ ಗಂಧಲೇಪನವನ್ನು ಮಾಡಿದಾಗ ಅಕ್ಷಯ ತೃತೀಯ ದಿವಸ ಆ ಭಗವಂತನ ಹೊಟ್ಟೆಯ ಮೇಲೆ ಇರುವ ಏನು ಗಂಧ ಇದೆ, ಆ ಗಂಧಕ್ಕೆ ಮಂಡ ಎಂಬುದಾಗಿ ಕರೀತಾರೆ. ಆ ಮಂಡದ ಮೇಲೆ ಇರುವ ಅಂದರೆ ಹೊಟ್ಟೆಯ ಮೇಲೆ ಇರುವ ಉದರದ ಮೇಲೆ ಇರುವ ಮಂಡ ಗಂಧದಿಂದ ಜನಿಸಿದವಳು. ಆದ್ದರಿಂದ ಆ ರಾವಣನ ಹೆಂಡತಿಗೆ ಮಂಡೋದರಿ ಅಂತ ಕರೀತಾರೆ. ಈ ಮಂಡೋದರಿ ಇವಳು ಪೂರ್ವಜನ್ಮದಲ್ಲಿ ಒಳ್ಳೆ ಅಪ್ಸರಾ ಸ್ತ್ರೀಯಾಗಿರ್ತಾಳೆ. ಅವಳು ಭಗವಂತನ ಉದರದ ಮೇಲೆ ಇರುವ ಗಂಧದಿಂದ ಜನಿಸಿದ್ದಾಳೆ. ಅದಕ್ಕಾಗಿ ಅವಳಿಗೆ ಮಂಡೋದರಿ ಎಂಬುದಾಗಿ ನಾಮಕರಣವನ್ನು ನಾವು ಕೇಳ್ತೇವೆ. ಹೀಗೆ ಚಂದನದ ಮಹಿಮೆ ಬಹಳ ಇದೆ. ಭಗವಂತನಿಗೆ ಒಳ್ಳೆಯ ಗಂಧವನ್ನು ಸಮರ್ಪಣೆ ಮಾಡಬೇಕು. ಲೀಲಾ ವಿನೋದ ತನ್ನ ಲೀಲೆಯಿಂದ ಎಲ್ಲ ಅವತಾರಗಳನ್ನು ಪರಮಾತ್ಮ ಮಾಡ್ತಾನೆ. ಭಗವಂತ ಅವತಾರಗಳನ್ನು ಮಾಡುವುದಕ್ಕೆ ಕಾರಣವೇನು ಅಂದರೆ ಲೀಲಾದಿಂದ. ಆತ್ಮಸುಖಾಯ ಚೈವ ಕ್ಷೇಮಾಯ ಭೂತಯ ಉತಾತ್ಮ ಸುಖಾಯ ಚೈವ ವಿಕ್ರೀಡಿತಂ ಭಗವತೋ ರುಚಿರ ಅವತಾರೈಹಿ ಎಂಬುದಾಗಿ ಪ್ರಹ್ಲಾದರಾಜರು ಹೇಳ್ತಾರೆ. ಹಾಗೆ ಭಗವಂತ ಒಂದು ಲೀಲಾ ವಿನೋದಕ್ಕಾಗಿ ಭಗವಂತ ಅವತಾರಗಳನ್ನು ಮಾಡ್ತಾನೆ. ವನಚರ ಪಾವನ ವನದಲ್ಲಿ ಸಂಚಾರ ಮಾಡತಕ್ಕಂತಹ ಎಲ್ಲ ಸುಗ್ರೀವ, ಅಂಗದ, ಹನುಮಂತ ದೇವರು, ನಲ, ನೀಲ ಮೊದಲಾದ ಕಪಿಗಳು. ವನಚರ ಅಂತನೋ ಶಬ್ದಕ್ಕೆ ವನ ಶಬ್ದಕ್ಕೆ ನೀರು ಎಂಬುದಾಗಿ ಅರ್ಥವೂ ಇದೆ. ನೀರಿನಲ್ಲಿ ಸಂಚಾರ ಮಾಡುವಂತಹ ಎಲ್ಲ ಮೀನುಗಳು, ಹಾಗೆ ಜಾಂಬುವಂತ ಮೊದಲಾದ ವನಚರರು, ಕರಡಿಗಳು, ಅವರಿಗೆ ತನ್ನ ಸೇವಾ ಭಾಗ್ಯವನ್ನು ಕೊಟ್ಟು ಅವರನ್ನ ಪಾವನಗೊಳಿಸಿದ್ದಾನೆ ಪರಮಾತ್ಮ. ನೋಡಿ, ದೇವತೆಗಳು ಆ ಭಗವಂತನ ಸೇವೆಯನ್ನು ಮಾಡುವುದಕ್ಕೆ ಎಷ್ಟು ಕಟಿಬದ್ಧರಾಗಿದ್ದಾರೆ ಅಂದರೆ, ನಮಗೆಲ್ಲ ಯಾರಾದರೂ ಮಂಗ ಅಂತ ಕರೆದ್ರು ಅಂದರೆ ನಾವು ಸಿಟ್ಟು ಮಾಡಿಕೊಳ್ತೇವೆ. ನನ್ನನ್ನು ಮಂಗ ಅಂತ ಕರೆದ್ಯಾ ನೀನು, ನನ್ನನ್ನು ಕಪಿ ಅಂತ ಕರೆದು ಬಿಟ್ಟ್ಯಾ ನೀನು ಅಂತ ನಾವು ಸಿಟ್ಟು ಮಾಡಿಕೊಳ್ತೇವೆ. ಆದರೆ ಪರಮಾತ್ಮ ದೇವತೆಗಳು ಆಜ್ಞೆ ಮಾಡ್ತಾನೆ, ನಾನು ರಾಮನಾಗಿ ಅವತಾರ ಮಾಡ್ತೇನೆ, ನೀವೆಲ್ಲರೂ ಕೂಡ ಕಪಿಗಳಾಗಿ ಅವತಾರ ಮಾಡ್ರಿ, ನೀವೆಲ್ಲ ಮಂಗಗಳಾಗಬೇಕು ಅಂದರೆ ದೇವತೆಗಳು
ಒಂದೂ ಮಾತಾಡಲಿಲ್ಲ. ದೇವರ ಸೇವೆ ಅಂತ ಹೇಳಿದ್ರು ಶಾಖಾಮೃಗಾದಿ ಭಾವೇನ ಹನುಮಾನ್ ಮಾರುತೋಭವತ. ದೇವತೆಗಳೆಲ್ಲ ಮಂಗ, ಕರಡಿ ಮೊದಲಾದ ಅವತಾರಗಳನ್ನು ತೆಗೆದುಕೊಂಡು ಬರ್ತಾರೆ. ನೋಡಿ, ನಮಗೆ ಯಾರಾದರೂ ದನ ಕಾಯುವವನೇ ಅಂತ ಬೈದರೆ ಸಿಟ್ಟು ಬರುತ್ತೆ. ನನಗೆ ದನ ಕಾಯಂತೀರಾ ನೀವು ಅಂತೇವೆ. ಆದರೆ ಪರಮಾತ್ಮನ ಆಜ್ಞಾನುಸಾರವಾಗಿ ಎಲ್ಲ ದೇವತೆಗಳು ಕೂಡ ದನ ಕಾಯುವವರ ಮನೆತನದಲ್ಲೇ ಹುಟ್ಟಿ ಬಂದರು, ಗೋಪಾಲಕರಾದರು. ದೇವತೆಗಳ ಆ ಒಂದು ಸೇವಾ ಭಾವನೆ, ಕೈಂಕರ್ಯ, ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ವನಚರ ಪಾವನ ಲುಬ್ಧವರು ಫಲಭೋಕ್ತ, ಲುಬ್ಧಲಾದ ವಧು ಅಂದರೆ ಯಾವ ಶಬರಿ ದೇವಿ ಇದ್ದಾಳೆ, ಆ ಶಬರಿ ದೇವಿ ಬೇಡರ ಕುಲದಲ್ಲಿ ಹುಟ್ಟಿ ಬಂದಿದ್ದಾಳೆ. ಅವಳು ಶಬರ ಕುಲ, ಬೇಡರ ಕುಲದಲ್ಲಿ ಹುಟ್ಟಿ ಬಂದಿದ್ದಾಳೆ. ಶಬರಿ ಎಂಬುದಾಗಿ ಅವಳಿಗೆ ನಾಮಕರಣ. ಸ್ವರ್ಗಲೋಕದಲ್ಲಿ ಶಚಿದೇವಿಯ ಮುಂದೆ ದರ್ಪ ತೋರಿಸಿದ್ದಕ್ಕಾಗಿ, ನಾನು ಬಹಳ ಬುದ್ಧಿವಂತಳು, ನಾನು ಬಹಳ ನಿನಗಿಂತಲೂ ಬಹಳ ಸೌಂದರ್ಯವಂತಳು ಅಂತ ದರ್ಪ ತೋರಿಸಿದ್ದಕ್ಕಾಗಿ ಶಚಿದೇವಿಯ ಶಾಪದಿಂದ ಅವಳು ಬೇಡರ ವಂಶದಲ್ಲಿ ಹುಟ್ಟಿದ್ದಾಳೆ. ಋಷ್ಯಮುಗ್ಗ ಪರ್ವತದಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಆಗ ಮತಂಗ ಋಷಿಗಳ ಒಂದು ಸಮಾಗಮವಾಯಿತು. ಮತಂಗ ಋಷಿಗಳು ಅವಳಿಗೆ ಅನುಗ್ರಹ ಮಾಡ್ತಾರೆ. ಅವಳಿಗೆ ಹೇಳ್ತಾರೆ, ನೋಡಮ್ಮ ನೀನಿಲ್ಲೇ ಕಾಯ್ತಾ ಕೂತಿರು, ದೇವರು ಬರ್ತಾನೆ, ರಾಮದೇವರು ಬರ್ತಾರೆ. ಆ ರಾಮದೇವರಿಗೆ ಪತ್ರಂ ಪುಷ್ಪಂ ಫಲಂ ತೋಯಂ, ಪತ್ರ ಪುಷ್ಪ ಫಲಗಳನ್ನು ಸಮರ್ಪಣೆ ಮಾಡು, ನಿನ್ನ ಜೀವನವೇ ಉದ್ಧಾರವಾಗತ್ತೆ ಅಂತ ಮತಂಗ ಋಷಿಗಳ ಒಂದು ಆಜ್ಞಾನುಸಾರವಾಗಿ ಅವಳು ಇರ್ತಾಳೆ. ಒಂದ್ ದಿವಸ ಕಾಯ್ತಾಳ, ಎರಡು ದಿವಸ ಕಾಯ್ತಾಳ. ಸಣ್ಣ ಹುಡುಗಿಯಾಗಿದ್ದಾಗ ಅವಳನ್ನ ಬಿಟ್ಟು ಹೋಗಿರ್ತಾರೆ ಮತಂಗ ಋಷಿಗಳು. ಪ್ರತಿನಿತ್ಯವೂ ಕಾಡಿಗೆ ಹೋಗೋದು, ಹೂಗಳನ್ನು ತರೋದು, ಹಣ್ಣುಗಳನ್ನು ತರೋದು. ಈ ಹೂ ಚೆನ್ನಾಗಿ ಕಾಣಿಸುತ್ತಾ ರಾಮನಿಗೆ, ಇದು ಸೀತೆಗೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳೋದು. ಆ ಹೂ ಎಲ್ಲ ಬಾಡಿ ಹೋಗೋದು, ಮತ್ತೆ ಮಾರನೇ ದಿವಸ ಬೇರೆ ಹೂ ತಗೊಂಡು ಬರೋದು. ಕಾದಿರುವಳ ಶಬರಿ ಶ್ರೀರಾಮ ಬರುವನೆಂದು. ಒಂದ್ ದಿವಸ ಅಲ್ಲ, ಎರಡು ದಿವಸ ಅಲ್ಲ, 90 ವರ್ಷಗಳ ಕಾಲ ತಾನು ಕಾಯ್ದಿದ್ದಾಳೆ ರಾಮದೇವರಿಗೋಸ್ಕರವಾಗಿ. ಶಬರಿ ಎಂತ ಭಕ್ತಿ ಇರಬೇಕು ನೋಡಿ. ಹಾಗಾಗಿ ಅವಳು ಮತ್ತೆ ಪರಮಾತ್ಮ ಅವಳು ಕೊಟ್ಟಿರ್ತಕ್ಕಂತ ಫಲವನ್ನ ಸ್ವೀಕಾರ ಮಾಡಿದ್ದಾನೆ. ಅನೇಕ ಜನ ತಪ್ಪು ತಿಳಿದಿದ್ದಾರೆ, ಶಬರಿ ದೇವಿಯ ಅವಳು ಕೊಟ್ಟಿರತಕ್ಕಂತಹ ಎಂಜಲು ಹಣ್ಣನ್ನು ಪರಮಾತ್ಮ ಸ್ವೀಕಾರ ಮಾಡಿದ ಅಂತ. ಹಾಗಂತ ಹೇಳಿ ಅವಳು ಕೊಟ್ಟ ಎಂಜಲು ಫಲವನ್ನ ದೇವರು ಸ್ವೀಕಾರ ಮಾಡಿದ ಅಂತ ಹೇಳಿ ನಾವೆಲ್ಲ ಎಂಜಲು ಮಾಡಿ ಇಡ್ಲಿಕ್ಕಾಗುವುದಿಲ್ಲ ದೇವರ ನೈವೇದ್ಯಕ್ಕೆ, ತಪ್ಪಾಗತ್ತೆ. ಅವಳು ತಾನೇನು ಹಣ್ಣನ್ನ ತಿಂದು ಎಂಜಲ ಮಾಡಿದ್ಲೋ ಅದೇ ಹಣ್ಣನ್ನು ಅವಳೇನು ನೈವೇದ್ಯ ಮಾಡಲಿಲ್ಲ, ಅದೇ ಹಣ್ಣನ್ನು ದೇವರಿಗೆ ಕೊಡಲಿಲ್ಲ. ಅವಳು ಯಾವ ಜಾತಿಯ ಹಣ್ಣನ್ನು ದೇವರಿಗೆ ಕೊಡಬೇಕಾಗಿತ್ತೋ ಆ ಹಣ್ಣನ್ನು ಒಂದ್ಸಾರಿ ತಾನು ತಿಂದು ನೋಡಿದ್ಲು, ಇದು ಚೆನ್ನಾಗಿದೆಯೋ ಇಲ್ಲವೋ ನೋಡ್ರಿ. ನಾವು ತಪ್ಪು ಕೆಲಸ ಮಾಡ್ತೇವೆ. ನಾವು ಒಟ್ಟಾರೆ ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳಿ ಏನೇನೋ ಮಾಡಿ ಉಪ್ಪು ಖಾರ ಹುಳಿ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಹಾಕಿ ಇಟ್ಬಿಡ್ತೇವೆ ನಾವು. ಹಾಗಂದ ಮಾತ್ರಕ್ಕೆ ಒಂದ್ಸಾರಿ ರುಚಿ ನೋಡಿ ದೇವರಿಗೆ ನೈವೇದ್ಯ ಇಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಶಬರಿದೇವಿಯ ಆ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಿ. ದೇವರಿಗೆ ನಾವು ಯಾವುದೇ ಒಂದು ಪದಾರ್ಥವನ್ನು ಇಡಬೇಕಾದರೆ ಅದು ಒಳ್ಳೆಯ ಪದಾರ್ಥವಾಗಿರಬೇಕು, ಅದರೊಳಗೆ ಉತ್ತಮವಾದ ಕ್ವಾಲಿಟಿ ಇರಬೇಕು, ಆ ಪದಾರ್ಥವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಎಂಬ ಉದ್ದೇಶ ಇದೆ ಅವಳಿಗೆ. ಅದನ್ನು ಹೇಳಬೇಕಾಗಿದೆ ಅವಳಿಗೆ. ನಮ್ಮನೆಯವರಿಗೆ ಘಮ್ಮನೆ ತುಪ್ಪ, ದೇವಬ್ರಾಹ್ಮಣರಿಗೆ ಕಮ್ಮಟ ತುಪ್ಪ, ಇಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾಳೆ ಶಬರಿದೇವಿ ಅಷ್ಟೇ. ಹಾಗಾಗಿ ನಾವು ನಮಗೋಸ್ಕರವಾಗಿ ಒಳ್ಳೆ ಕ್ವಾಲಿಟಿ ಆಗಿರುವ ಬಟ್ಟೆಗಳನ್ನ, ಭಾರಿ ಭಾರಿ ಉತ್ತಮವಾದ ಆಭರಣಗಳನ್ನು ಹಾಕ್ಕೊಂಡು ದೇವರಿಗೆ ಯಾವುದೋ ಕಳಪೆ ಆಭರಣಗಳಂತಂದು ರೋಡ್ಗಳಂತಂದು ಹಾಕ್ಬೇಡ್ರಿ
ದೇವರಿಗೂ ಅಷ್ಟೇ ವೈಭವವನ್ನು ಮಾಡ್ರಿ ಎಂಬ ಅಭಿಪ್ರಾಯ ಶಬರಿದೇವಿಗಿದೆ. ಅವಳನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ, ಅವಳ ಹಣ್ಣನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ. ಲುಬ್ಧವದು ಫಲಭೋಕ್ತ, ಭೋಕ್ತೃವಾದ ಭಗವಂತ. ಅಮಲಾಭ, ಅಮಲ ಅಂದರೆ ಅತ್ಯಂತ ನಿರ್ಮಲವಾದ ಕಾಂತಿ ಉಳ್ಳವನಾಗಿದ್ದಾನೆ ಭಗವಂತ. ಬೋಧಕ, ನಮಗೆಲ್ಲರಿಗೂ ಕೂಡ ಜ್ಞಾನದಾಯಕನಾದವನು ಭಗವಂತ. ಜ್ಞಾನೋಪದೇಶವನ್ನು ಮಾಡ್ತಾನೆ, ಜ್ಞಾನೋಪದೇಶವನ್ನು ಮಾಡ್ತಾನೆ ದೇವರು. ಗುರುಗಳಲ್ಲಿ ಇದ್ದು ಜ್ಞಾನವನ್ನು ನಮಗೆ ಉಪದೇಶ ಮಾಡ್ತಾನೆ. ತಿಳಿಸುವವ ನೀನೇ ಉಪದೇಶ ಕರುಳು, ತಿಳಿಸಿಕೊಂಬುವ ನೀನೇ ಶ್ರುತಿ ತತಿಗಳೊಳಗಿದ್ದು. ತಿಳಿಸುವವ ನೀನೇ ಉಪದೇಶ ಕರುಳು, ತಿಳಿಯುವವ ನೀನೇ ಬುದ್ಧ್ಯಾದಿ ಇಂದ್ರಿಯಗಳೊಳಗಿದ್ದು, ನೆಲೆಗೊಂಡು ನಿಖಿಲ ವ್ಯಾಪಾರ ಮಾಡು ತಲಿಪ್ಪೆ ಯಾತರವ ನಾನಯ್ಯ ಇಂದಿರೇಶ. ಹೋತಾಹ್ವಯನೆ ನಿನ್ನ ಅಧೀನವಿ ಜಗವೆಲ್ಲ ಯಾತರವ ನಾನಯ್ಯ. ಪರಮಾತ್ಮ ಜ್ಞಾನವನ್ನು ಕೊಡ್ತಾನೆ. ತಿಳಿವಲ್ಲಿ ತಿಳಿಪಲ್ಲಿ ತಿಳುವಳಿಕೆ ನೀನಾಗಿ ತಿಳಿಸೋ ಸೋತ್ತಮರೆಲ್ಲ ತಿಳಿದ ಶೇಷ, ತಿಳಿದ ಶೇಷ. ಹಾಗೆ ಭಗವಂತ ನಮಗೆ ಬೋಧಕನಾಗಿದ್ದಾನೆ. ಭವಜಪ, ಮರ್ತ್ಯಲೋಕದಲ್ಲಿ ಭವದಲ್ಲಿ ಸಂಸಾರದಲ್ಲಿ ಬಿದ್ದಿರುವಂತಹ ನಮ್ಮಂಥವರನ್ನ ಪಾಲನೆ ಮಾಡ್ತಾನೆ. ದೇವರು ಅಕ್ಷರ ನಾಶರಹಿತನಾಗಿದ್ದಾನೆ. ಅನಿತ್ಯತ್ವಂ ದೇಹಹಾನಿ ದುಃಖ ಪ್ರಾಪ್ತಿ ಅಪೂರ್ಣತಾ ನಾಶಃ ಚತುರ್ವಿಧ ಪ್ರೋಕ್ತಃ ತದಭಾವೋ ಹರಿಸದಾ. ಜಡವಾದ ಪದಾರ್ಥಗಳಿಗೆ ಅನಿತ್ಯತ್ವ ಎನ್ನುವ ನಾಶ ಉಂಟು. ನಮ್ಮಂತಹ ಮನುಷ್ಯರಿಗೆ ಬ್ರಹ್ಮದೇವರಿಗೂ ಕೂಡ ದೇಹಹಾನಿ ಎಂಬ ನಾಶ ಉಂಟು. ನಮಗೆಲ್ಲ ದುಃಖ ಪ್ರಾಪ್ತಿ ಎನ್ನುವಂತಹ ಒಂದು ನಾಶ ಉಂಟು. ಅಪೂರ್ಣತಾ ಎಂಬ ನಾಶ ನಮಗುಂಟು. ಈ ನಾಲ್ಕೂ ತರಹದ ನಾಶ ಇಲ್ಲದೆ ಇದ್ದವನು ಕೇವಲ ಪರಮಾತ್ಮ ಮಾತ್ರ. ರಮಾದೇವಿಯರಿಗೆ ಮೂರು ತರಹದ ನಾಶ ಇಲ್ಲ. ಅವರಿಗೆ ರಮಾದೇವಿಯರಿಗೆ ಅನಿತ್ಯತ್ವ ಇಲ್ಲ, ದೇಹಹಾನಿ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ. ಆದರೆ ಒಂದೇ ನಾಶ ಅವರಿಗುಂಟು, ಅಪೂರ್ಣತಾ ಎಂಬ ನಾಶ ಉಂಟು. ಅವರು ಕೂಡ ಅಪೂರ್ಣರಾಗಿದ್ದಾರೆ ರಮಾದೇವಿಯರು. ಅದರಿಂದ ಲಕ್ಷ್ಮೀದೇವಿಗೆ ಅಕ್ಷರ ಅಂತ ಕರೀತಾರೆ. ಯಾಕೆ ಶರೀರ ಕ್ಷರವಾಗೋದಿಲ್ಲ, ಶರೀರ ನಾಶವಾಗೋದಿಲ್ಲ ಅವಳು. ಕ್ಷರರಾದವರು ಬ್ರಹ್ಮದೇವರು. ಈ ಕ್ಷರ ಅಕ್ಷರ ಪುರುಷರಿಗಿಂತಲೂ ಉತ್ತಮನಾದವನು ಪರಮಾತ್ಮ. ಕ್ಷರಾಕ್ಷರ ಪುರುಷೋತ್ತಮ, ಅವನು ಅಕ್ಷರನಾಗಿದ್ದಾನೆ. ಹಾಗಾಗಿ ಅಂತಹ ಅಕ್ಷರನಾದ ಭವಜಪಾಕ್ಷರ, ಭವ ಅಂದರೆ ರುದ್ರದೇವರು, ಆ ರುದ್ರದೇವರು ಯಾವಾಗಲೂ ಜಪ ಮಾಡ್ತಾ ಇರುವಂತಹ ಮಂತ್ರ ಯಾವುದು ಅಂದರೆ ರಾಮ ಮಂತ್ರ. ಆ ಮಂತ್ರ ಈ ಮಂತ್ರ ಜಪಿಸಿ ಕೇಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ. ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ, ಯಾವ ಮಂತ್ರ ಅದು? ರಾಮದೇವರ ಮಂತ್ರ. ತಾವೆಲ್ಲ ಪುರಾಣದಲ್ಲಿ ಕೆಲವು ಮಾತನ್ನ ಕೇಳ್ತೀರಿ, ಕಾಶಿ ಮರಣಾನ್ ಮುಕ್ತಿ, ಕಾಶಿಯಲ್ಲಿ ಯಾರು ಮರಣ ಹೊಂತಾರೋ ಅವರಿಗೆ ಮೋಕ್ಷ ಆಗತ್ತೆ. ಯಾಕೆ ಯಾಕೆ ಅಂತ ಕೇಳಿದರೆ,
ಪಾಯಂ ಪಾಯಂ ಶ್ರುತಿ ತಿಲಕಿತಂ ಬಹಳ ಸುಂದರವಾಗಿ ಹೇಳ್ತಾರೆ. ಕೋಪಿ ಕಾಶಿ ನಿವಾಸಿ, ಯಾರು ಕಾಶಿಯಲ್ಲಿ ಮರಣ ಹೊಂತಾ ಇರ್ತಾರೆ ಆ ಮರಣ ಹೊಂದುವವರ ಕಿವಿಯಲ್ಲಿ ಹೋಗಿ ತಾರಕಂ ಬ್ರಹ್ಮಸೌನ್ಯಂ ರಾಮತಾರಕ ಮಂತ್ರವನ್ನ ರುದ್ರದೇವರು ಜಪ ಮಾಡ್ತಾರಂತೆ ಅವರ ಕಿವಿಯಲ್ಲಿ. ಕಾಶಿಯಲ್ಲಿ ಸಾಯುವವರ ಕಿವಿಯಲ್ಲಿ ರಾಮಮಂತ್ರ ಜಪವನ್ನ ರುದ್ರದೇವರು ಮಾಡ್ತಾರೆ, ಅದಕ್ಕಾಗಿ ಅವರಿಗೆ ಮೋಕ್ಷವಾಗತ್ತೆ. ಅಷ್ಟು ರುದ್ರದೇವರಿಗೆ ರಾಮದೇವರ ಜಪ, ರಾಮದೇವರ ಮಂತ್ರ ಅಂದರೆ ಅಷ್ಟು ಪ್ರೀತಿ. ಅಂತಹ ಭವ ಜಪಾಕ್ಷರ ಅತೀಶ ರುದ್ರದೇವರಿಂದ ಕೂಡಿದ ಮದಮೋಹರಹಿತನಾದ ಲೋಭಗ್ನ ಸದ್ಗತಿಯನ್ನು ನಮಗೆಲ್ಲ ಸಾಮಾನ್ಯ ಭಕ್ತರಿಗೆ ಕೊಡಬೇಕು ಎಂಬುದಾಗಿ ಭಕ್ತರ ಲೋಭಗಳನ್ನು ಆಶೆಯನ್ನು ನಾಶ ಮಾಡುವಂತಹ ಲೋಕದಲ್ಲಿ ಹರಿಯುವ ಪ್ರವಾಹ ವಾಯುದೇವರಿಂದ ಪೂಜಿತನಾದ ಲಂಕಾಪಟ್ಟಣವನ್ನೇ ಮನೆಯಾಗಿ ಮಾಡಿಕೊಂಡಿರುವ ರಾವಣನನ್ನು ನಾಶಗೊಳಿಸಿರತಕ್ಕಂತಹ ರಾಮಾವತಾರದ ಹರಿ ಲುಬ್ಧತುಷ್ಟನವೋ ಭಕ್ತರ ಮೇಲೆ ಲೋಭವುಳ್ಳವನು ಭಕ್ತರು ಮಾಡುವ ಪೂಜೆಯಿಂದ ಸಂತುಷ್ಟನಾದ ಭಗವಂತ ನಿನಗೆ ನಮಸ್ಕಾರ ಮಾಡುತ್ತೇನೆ ಎಂಬುದಾಗಿ ದಾಸರು ನಮಸ್ಕಾರ ಮಾಡ್ತಾ ಇದ್ದಾರೆ. ಇಷ್ಟು ಈ ಪದ್ಯದ ಅನುವಾದವನ್ನು ತಿಳ್ಕೊಳ್ತಾ ಇದ್ದೇವೆ. ಮುಂದಿನ 40ನೇ ಪದ್ಯದ ಒಂದು ಅನುವಾದವನ್ನು ಮತ್ತೆ ಮುಂದಿನ ಸಾರಿ ನೋಡೋಣ. ಹರೆಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.